ಇನ್ನು ದಾವಣಗೆರೆ ಉಸ್ತುವಾರಿ ಸಚಿವರನ್ನ ಹುಡುಕಿ ಕೊಡಿ, ಉಸ್ತುವಾರಿ ಸಚಿವರೇ ಕಷ್ಟ ಆಲಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು. ಮಳೆಯಿಂದ ಭತ್ತ ಕಳೆದುಕೊಂಡ ರೈತರ ಆಕ್ರೋಶ ಇದೆ. ದಾವಣಗೆರೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ದೇವರ ಬೆಳಕೆರೆ ಹಿನ್ನೀರಿನ 45 ಎಕರೆ ಭತ್ತದ ಬೆಳೆ ಮುಳುಗಡೆಯಾಗಿದೆ. ಆದರೆ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸ್ತಿಲ್ಲ ಅಂತ ಬೈರತಿ ಬಸವರಾಜ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ರೈತರು. ದಾವಣಗೆರೆ ಉಸ್ತುವಾರಿ ಸಚಿವರನ್ನ ಹುಡುಕ ಕೊಡಿ, ಉಸ್ತುವಾರಿ ಸಚಿವರೇ ನಮ್ಮ ಕಷ್ಟವನ್ನ ಆಲಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಉಸ್ತುವಾರಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ರೈತರ ಕಿಡಿ. ದೇವರ ಬೆಳಕೆರೆ ಹಿನ್ನೀರಿನ 45 ಎಕರೆ ಭತ್ತದ ಬೆಳೆ ಮುಳುಗಡೆಯಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಇದರಿಂದ ಸಾಕಷ್ಟು ಹಳ್ಳ ಕೊಳ್ಳಗಳು ತುಂಬಿ ಹರಿತಿದೆ. ಅದರಲ್ಲೂ ದೇವರ ಬೆಳಗೆರೆ ಪಿಕಪ್ ತುಂಬಿ ಹರಿತಾ ಇದೆ. ಅದರ ಬ್ಯಾಕ್ ವಾಟರ್ ಇದೆ, ನಾವು ನೋಡ್ತಾ ಇರ್ಬೋದು. ನಾವೀಗ ಏನು ಈ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಇದು ನಿಜಕ್ಕೂ ಇದು ಕೆರೆ ಅಲ್ಲ ಅಥವಾ ಇದು ಹಳ್ಳ ಅಲ್ಲ. ಸಂಪೂರ್ಣವಾಗಿ ಇದರ ಕೆಳಗಡೆ ಭತ್ತ ಮುಳುಗಡೆ ಆಗಿರೋದು. ಸುಮಾರು 100ಕ್ಕೂ ಹೆಚ್ಚು ಎಕರೆ ಭತ್ತ ಮುಳುಗಡೆ ಆಗಿದೆ. ಅಂದರೆ ಈ ಮುದ್ದಾದಡಿ ಒಡೆರಳ್ಳಿಲಿ ವ್ಯಾಪಕ ಪ್ರಮಾಣದಲ್ಲಿ ನಾವು ಭತ್ತದ ಮೇಲೆ ಭತ್ತದ ಹೊಲಗದ್ದೆ ಮೇಲೆ ಈ ತೆಪ್ಪ ಹೋಗ್ತಿರೋ ದೃಶ್ಯವನ್ನು ನಾವು ನೋಡ್ಬೋದು. ಅಂದರೆ ಈಗಾಗಲೇ ದೇವ್ರ ಬೆಳಗ್ಗೆ ಪಿಕಪ್ ಏನು ತುಂಬುತ್ತೆ ಅದರ ಗೇಟ್ಗಳೇನಿದೆ ಆ ಗೇಟಲ್ಲಿ ಕಸ ಕಟ್ಕೊಂಡು ಬ್ಯಾಕ್ ವಾಟರಲ್ಲಿ ಸಾಕಷ್ಟು ನೀರು ಜಮೀನುಗಳ ಮೇಲೆ ನಿಲ್ಲುತ್ತೆ. ಕಳೆದ ಬಾರಿ ಇದೇ ರೀತಿಯಾಗಿ 1000 ಎಕರೆ ಮುಳುಗಡೆ ಆಗಿತ್ತು. ಆ ಟೈಮಲ್ಲಿ ರೈತರು ಸಾಕಷ್ಟು ಸಂಕಷ್ಟವನ್ನು ಪಟ್ಟಿದ್ರು. ಅಂದರೆ ಭತ್ತದ ಬೆಳೆ ಇನ್ನೇನು ಅವ್ರ ಕೈಗೆ ಕೊಯ್ಲಿಗೆ ಬರಬೇಕು ಅಂಥ ಟೈಮಲ್ಲಿ ಬೆಳೆ ಮುಳುಗಡೆ ಆಗುತ್ತೆ. ಈ ಬಾರಿನೂ ಸಹ ಅದೇ ರೀತಿ ಆಗಿದೆ. ನಿಜಕ್ಕೂ ಇಲ್ಲಿ ಸುಧಾಕರ್ ಅಂತ ಒಬ್ಬರು ರೈತರು ಇವ್ರು 40 ಎಕರೆ ಜಮೀನಲ್ಲಿ ಇವರು ಭತ್ತವನ್ನು ಬೆಳೆದಿದ್ರು. ಆದರೆ ಸಂಪೂರ್ಣವಾಗಿ ಮುಳುಗಡೆ ಆಗಿ ಅವ್ರಿಗೆ ಈಗ ಈ ಕನಿಷ್ಠ ಈ ನೀರು ಈ ರೀತಿ ಬಂತು ಅಂದರೆ 1 ವಾರ ಅಥವಾ 1 ತಿಂಗಳು ಇರ್ಬೋದು. ಯಾಕಂದರೆ ಮಳೆ ಸುರಿತಾನೆ ಇದ್ದರೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಶೇಖರ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ರೈತರಿಗೆ ಯಾವುದೇ ರೀತಿ ಏನೂ ಸಿಗೋದಿಲ್ಲ. ಮತ್ತು ನಾವು ನೋಡ್ತಾ ಇರ್ಬೋದು ಆ ಮನೆಗಳು ಅವ್ರೇನು ಕಾಣುತ್ತೆ. ಅದು ಸುಧಾಕರ್ ಎಂಬ ರೈತನ ಮನೆ. ಅಲ್ಲಿ ಕಳೆದ ರಾತ್ರಿ ಗ್ರಾಮಸ್ಥರು ಏನು ನೀರು ಬ್ಯಾಕ್ ವಾಟರ್ ಜಾಸ್ತಿ ಆಗದಂಗಲೇ ಗ್ರಾಮಸ್ಥರು ಆ ಮನೆಯಲ್ಲಿದ್ದುವಂತಹ ಜನರನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇನ್ನೂ ದನಕರುಗಳು ಅದರ ಅಲ್ಲಿನ ಸಾಕುಪ್ರಾಣಿಗಳೆಲ್ಲವೂ ಸಹ ಅಲ್ಲೇ ಇವೆ. ನಮ್ಮ ಜೊತೆ ಗ್ರಾಮಸ್ಥರೆ ಸರ್, ಆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ? ನಿಮ್ಗೆ ಯಾವಾಗ ಅವ್ರನ್ನ ಹೊರ ಕಳ್ಕೊಂಡ್ರಿ ಅಂತ? ನಿನ್ನೆ ಸಂಜೆ ಅವ್ರನ್ನ ಹೊರ ಕರ್ಕೊಂಬಂದಿ ಸರ್. ಆ ಮನೆಯಲ್ಲಿ 6 ಜನ ವಾಸವಾಗಿದ್ರು. ಆ ದನಕರುಗಳು ಎಮ್ಮೆಗಳು ಇನ್ನೂ ಅಲ್ಲೇ ಇದಾವೆ. ಏನೋ ನಾಯಿ ಎಲ್ಲ ಭಾಳ ಹಿಂಸೆ ಪಡ್ತಾರೆ ಸ್ವಲ್ಪ ರೈತರು. ಪ್ರತಿ ಕ್ಷಣ ಪ್ರತಿ ಸಲ ಮಳೆ ಬಂದಾಗ ಇದೇ ಸಮಸ್ಯೆ ನಮ್ಮದು. ಅನ್ನೋ ಯಾವುದೇ ಈಗ ಏನು ನಾವು ಇಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇದೀವಿ, 8 ಎಕರೆ ಬೆಳೆ ಮುಳುಗಡೆ ಆಗಿದೆ. ಇದು ಕೊಯ್ಲಿಗೆ ಬಂದಿದೆ. ನಾವು ಈಗ ತೆಪ್ಪದಾಗ ಹೋಗ್ತಾ ಇರೋದು ಇಲ್ಲಿ 105 ಎಕರೆ ಮುಳುಗಡೆ ಆಯ್ತು ಸರ್ ಈ ಭಾಗದಲ್ಲಿ. ಮತ್ತೆ ಮುದದಡಿ ಬೇಕಾದ್ರೆ ದೇವ್ರ ಬೇಕಾದ್ರೆ ಪಿಕಪ್ ಇನ್ನೂರಲ್ಲಿ ಭಾಳ ಇದೆ. 1.5-2000 ಎಕರೆ ಹೋಗುತ್ತೆ. ಇಲ್ಲಿ ನಾವು ಇರೋ ಜಾಗದಲ್ಲಿ ಒಂದು 100 ಎಕರೆ ಪೂರ್ತಿ ಹಾನಿ ಆಗಿದೆ ಸರ್. ಬೆಳೆ ಪಟ್ಟಲ್ಯಾಂಡ್ ಅಥವಾ ಏನು ಅವರೆಲ್ಲ ಜಮೀನು ಸರ್, ಪಟ್ಟ ಪಾಣಿ ಪಟ್ಟ ಎಲ್ಲ ಇದಾವೆ ಸರ್. ಏನ ಪಾಣಿ ಪಟ್ಟ ರಸೀದಿ ಇದ್ದನು ನಾವು ಸ್ವಂತ ಕಂದಾಯ ಕಟ್ಟಿ ಅಂತ ಬಂದ್ರ ಜಮೀನ್ ಸರ್. ಕಳೆದ ಬಾರಿ ಬೆಳೆನೂ ಇದೇ ರೀತಿ ಮುಳುಗಡೆ ಆಯ್ತು ಹೋಯ್ತು. ಈ ಸಲ ಈಗ ಹೆಂಗಾದ ರೈತ ಪರಿಸ್ಥಿತಿ ಅಂತ? ಅದು ವಿಷ ಕುಡಿಯೋ ಪರಿಸ್ಥಿತಿ ಸರ್, ಇನ್ನೇನಿಲ್ಲ. ವಿಷ ಕುಡಿಬೇಕು ಸಾಯ್ಬೇಕು ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಪರಿಹಾರ ಏನಿಲ್ಲ ರೈತರಿಗೆ. ಏನೋ ಯಾವುದೇ ಪ್ರತಿನಿಧಿಗಳು ಯಾರು ಬರಲ್ಲ ಸರ್. ಏನೋ ಸುಮ್ಮನೆ ಅಲ್ಲೇ ಹೇಳಿಕೆ ಕೊಡ್ತಾರೆ ಹೊರತು ಎಸಿ ರೂಮ್ನಲ್ಲಿ ಕುತ್ಕೊಂಡು ಯಾರು ನಮ್ಮ ಹತ್ರನೂ ಬರಲ್ಲ, ನಿಮ್ದು ಏನಪ್ಪ ಅಂತಲೂ ಬರಲ್ಲ. ಇನ್ನು 6 ತಿಂಗಳು ವರ್ಷ ಇದೆ, ಅವಾಗ ಎಲ್ಲರೂ ಬರ್ತಾರೆ ಗಾಡಿ ತಗೊಂಡು ಅಷ್ಟೇ. ಮತ್ತೆ ಉಸ್ತುವಾರಿ ಸಚಿವರು ಬಂದಿದ್ರ ಈ ಭಾಗಕ್ಕೆ? ಏನಾದ್ರು ಬೈರತಿ ಬಸವರಾಜ್ ಅವರು ಎಲ್ಲಿದಾರ ನಮ್ಗೆ ಕಾಣೆ ಆಗಿದ್ದಾರೆ ಸರ್. ದಯವಿಟ್ಟು ಅವ್ರನ್ನ ಹುಡುಕಿ ಕೊಡಿ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾವು ಬೇಡಿಕೊಳ್ತೇವೆ. ಹಾಂ, ರೈತರಾಗಿ ಅವ್ರು ಯಾರು ನಮ್ಮ ಹೆಸರು ನಮಗೆ ನೆನಪಿದ್ದಿಲ್ಲ. ಯಾರೋ ಮತ್ತೆ ಇನ್ನೊಬ್ರು ಹೇಳಿದರು ಇವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದು. ಹಾಂ, ಅವರು ಯಾವ ಭಾಗದಲ್ಲಿ ಇದ್ದಾರೋ ಏನೋ, ನಮ್ಮ ದಾವಣಗೆರೆ ಡಿಸ್ಟಿಕ್ ಎಲ್ಲಿದೆ ಅನ್ನೋದು ಅವ್ರಿಗೆ ಹುಡುಕಬೇಕು. ಇಲ್ಲ ನಾವು ಅವ್ರನ್ನ ನಮಗೆ ಹುಡುಕೊಡ್ಬೇಕು. ನೀವು ದಯವಿಟ್ಟು ನಿಮ್ಗೆ ಕೇಳ್ಕೊಂತದ್ದು. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣುಕು ಮತ್ತೆ ವರದರಾಜ್ ದೇಶರಣ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.